ಪ್ರಪಂಚದಲ್ಲಿ ಹೋರಾಟ ಇಲ್ಲ ಅಂದರೆ ಯಾವುದೂ ಆಗಲ್ಲ. ಹೋರಾಟ ಮಾಡಬೇಕಾದ್ರೆ ಸಂಘಟನೆ ಬೇಕಂತ, ಅದು ಸರ್ಕಾರಿ ನೌಕರರು ಇರ್ಬೋದು, ಜನಸಾಮಾನ್ಯ ಇರ್ಬೋದು, ಯಾರೇ ಇರ್ಬೋದು. ಅದರಲ್ಲೂ ನಮ್ಮ ಮುಳಬಾಗಿಲು ಕ್ಷೇತ್ರದ ಮುಳಬಾಗಿಲು ತಾಲೂಕಿನಲ್ಲಿ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದು ಸ್ಥಳೀಯವಾಗಿ ಜನಸಾಮಾನ್ಯರಿಗೆ, ಬಡ ರೈತ ಕೂಲಿ ಕಾರ್ಮಿಕರಿಗೆ ಟೀಕೆ ಟಿಪ್ಪಣಿ ಬರ್ತಾ ಇರ್ತವೆ. ಆ ಟೀಕೆ ಟಿಪ್ಪಣಿ ಬಗ್ಗೆ ನಾವು ಮಾತಾಡಲ್ಲ. ಆದರೆ ಯಾರೇ ಆಗಲಿ, ಇವತ್ತು ಮಾಧ್ಯಮ ಮಿತ್ರ ಇರ್ಬೋದು, ಪತ್ರಿಕಾಗೋಷ್ಠಿ ಇರ್ಬೋದು, ರೈತ ಸಂಘ ಸರ್ಕಾರಕ್ಕೂ ಆರೋಪ ಪ್ರತ್ಯಾರೋಪ ಇದ್ದಿದ್ದೆ. ಯಾವತ್ತೂ ಜನ ಅಂದರೆ ಸಾರ್ವಜನಿಕವಾಗಿ ಯಾರು ಕಾಣಿಸ್ತಾರೆ, ಫಸ್ಟು ಅಪಮಾನ, ಆಮೇಲೆ ಸನ್ಮಾನ. ಅದರಂತೆ 5 ವರ್ಷಗಳ ಕಾಲ ಇದೇ ಸಹಕಾರ ನೌಕರರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಬಡ ರೈತ ಕೂಲಿ ಕಾರ್ಮಿಕರಿಗೆ ಮತ್ತು ಕಂದಾಯ ಇರ್ಬೋದು, ಸರ್ವೆ ಯಾವುದೇ ಇಲಾಖೆ ಇರ್ಬೋದು, ರೈತರ ಬಡ ರೈತ ಕೂಲಿ ಕಾರ್ಮಿಕರ ದಲಿತರ ಪರ ಕೆಲಸ ಮಾಡಿದ ಜೊತೆಗೆ ಕಾರ್ಮಿಕ ಇದೇನು ಸರ್ಕಾರಿ ನೌಕರರ ಕಷ್ಟ ಅನ್ನೋದು ಸುಖಗಳಿಗೆ, ಅವರ ಒಂದು ಸಮಸ್ಯೆಗಳಿಗೆ ನಿರಂತರವಾಗಿ ಬಂಡೆಯಂತೆ ನಿಂತು ಕೆಲಸ ನಿರ್ವಹಿಸಿ 2ನೇ ಬಾರಿಗೆ ಆಯ್ಕೆಯಾಗಿರುವ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಅಣ್ಣನ ಸಮಾನರಾದಂಥ ಅರವಿಂದನವರಿಗೆ ನಾವು ರೈತ ಸಂಘದ ಪರವಾಗಿಲ್ಲ, ಇಡೀ ಕೋಲಾರ ಜಿಲ್ಲೆಯ ಮತ್ತು ಮುಳಬಾಗಿಲು ತಾಲೂಕು ಎಲ್ಲ ರೈತರ ಪರವಾಗಿ ಅವರಿಗೆ ಒಂದು ಚಿಕ್ಕದಾಗಿ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ.